ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಇವತ್ತು ನಾನೊಂದು ಸ್ಮಾಲ್ ವ್ಲಾಗ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಅದೊಂದು ರೆಸಿಪಿ, ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ. ಅದನ್ನು ಕುದುನೆಕಾಯಿ ಅಂತ ಕರೀತಾರೆ, ಹಾಗೆ ಉಸ್ತಿಕಾಯಿ ಅಂತ ಕರೀತಾರೆ, ಮತ್ತು ಟರ್ಕಿ ಬೆರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಹಳ್ಳಿ ಕಡೆ ಇರೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಸಿಟಿ ಕಡೆ ಇರೋರಿಗೆ ಗೊತ್ತಿರೋದಿಲ್ಲ. ಇವಾಗ ನಿಮಗೆ ಆ ಗಿಡನೂ ತೋರಿಸ್ತೀನಿ, ಮತ್ತು ಅದರಲ್ಲಿ ಮಾಡೋ ರೆಸಿಪಿನೂ ತೋರಿಸ್ತೀನಿ. ಬನ್ನಿ ಈಗ ಆ ಗಿಡ ನೋಡೋಣ. ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಬಂದಿದ್ದೀವಲ್ವಾ, ಮನೆ ಮುಂದುಗಡೆನೇ ಇದೆ ಈ ಗಿಡಗಳು. ಇದು ತುಂಬಾ ಆರೋಗ್ಯಕರ, ಮಕ್ಕಳಿಗೆ ಜ್ವರ ನೆಗಡಿ ಅದೆಲ್ಲ ಬಂದಾಗ ಇದನ್ನು ಪಲ್ಯ ರೂಪದಲ್ಲಿ ಮಾಡಿಕೊಡ್ಬೋದು. ಹಾಗೆಯೇ ಇವಾಗ ತುಂಬಾ ಶುಗರ್ ಪೇಷಂಟ್ಸ್ ಇದ್ದಾರಲ್ವಾ, ಆ ಡಯಾಬಿಟಿಸ್ಗೆ ಮೂರರಲ್ಲಿ ಒಬ್ರಿಗೆ ಇವಾಗ ಡಯಾಬಿಟಿಸ್ ಇದೆಯಂತೆ. ಈ ಕಾಯಿ ತಿನ್ನೋದ್ರಿಂದ ತುಂಬಾ ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತಂತೆ. ನೋಡಿ, ಇದೇನೇ ಆ ಗಿಡ, ತೋರಿಸ್ತೀನಿ ನೋಡಿ. ಕಾಯಿ ಕೂಡ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋರು. ಇದನ್ನು ಎರಡು ಮೂರು ರೆಸಿಪಿಸ್ ಥರ ಮಾಡ್ಕೋಬೋದು, ಗೊಜ್ಜು ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಹಾಗೆ ಸಾರು ಮಾಡ್ಕೋಬೋದು. ನೋಡಿ, ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ಹಾಯ್ ಮಾಡಮ್ಮ. ಹಾಯ್. ಹಾಯ್ ಫ್ರೆಂಡ್ಸ್, ಮಾಡು. ಹಾಯ್ ಫ್ರೆಂಡ್ಸ್. ಹಾಂ, ಹಾಕು. ನಮಗೆ ಫ್ರೀಯಾಗಿ ಬಂದಿರೋದು ನಾವೇನು ತೊಗೊಳ್ಳೋದಿಲ್ಲ ಅನ್ನೋ ಥರ. ಇದೆಲ್ಲ ಊರಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ, ಬಟ್ ಯಾರೂ ತಿನ್ನೋದಿಲ್ಲ. ಸ್ವಲ್ಪ ಕಹಿ ಇರುತ್ತೆ ಅಂತ ಇದನ್ನೆಲ್ಲರೂ ಅವಾಯ್ಡ್ ಮಾಡ್ತಾರೆ, ಬಟ್ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಅಂತೂ ಯಾರೂ ಬಿಡೋದಿಲ್ಲ. ಸೀಸ್ನಲ್ ವೆಜಿಟೇಬಲ್ ಇದೊಂದು, ಸಮ್ಮರ್ಗೆ ಯಥೇಚ್ಛವಾಗಿ ಸಿಗುತ್ತಂತೆ, ಬೇರೆ ಟೈಮಲ್ಲಿ ಸ್ವಲ್ಪ ಕಡಿಮೆನೆ. ಇದನ್ನು ಬೇಕಾದರೆ ನಮಗೆ ಜಾಸ್ತಿ ಇದೆ ಅಂದರೆ ಡ್ರೈ ಮಾಡಿ, ಅಂದರೆ ಬಿಸಿಲಿಗೆ ಒಣಗಿಸಿ ವರ್ಷ ಪೂರ್ತಿ ಬೇಕಾದರೆ ನಾವು ಯೂಸ್ ಮಾಡ್ಬೋದು. ಎಲೆಗಳನ್ನ ಚೆರಿ ಚೆರಿ ತರ ಇದೆಯಾ? ಹೌದು ಮಾ, ಚೆರಿ, ಬಟ್ ಗ್ರೀನ್ ಕಲರ್ ಚೆರಿ. ಈ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ದ್ರಾಕ್ಷಿ ಗುಣೆ ತರ ಈ ಗಿಡದಲ್ಲಿ ಜಾಸ್ತಿ ಇದೆ, ಬಟ್ ಮುಳ್ಳಿರುತ್ತೆ, ಕೇರ್ಫುಲ್ ಆಗಿ ಕಿತ್ಕೋಬೇಕು. ಈಗ ನಾವು ಕುದುನೆಕಾಯಿಯ ಕರಿ ಮಾಡ್ಕೊಳ್ಳೋಣ. ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕುದುನೆಕಾಯಿನ ಚೆನ್ನಾಗಿ ಜಜ್ಜಿ ಅದರ ಬೀಜ ಎಲ್ಲ ತೆಗಿಬೇಕು. ಅದನ್ನು ತೋರಿಸ್ತೀನಿ, ಬೆಳಗ್ಗೆನೇ ಅಮ್ಮ ಮಾಡಿ ಇಟ್ಟಿದ್ದಾರೆ. ಕಾಯಿನ ಚೆನ್ನಾಗಿ ಜಜ್ಜಿಬಿಟ್ಟು ತೊಳೆದ್ರೆ ಬೀಜ ಎಲ್ಲ ಹೋಗುತ್ತೆ. ನೋಡಿ, ಅಮ್ಮ ಬೆಳಗ್ಗೆನೇ ಮಾಡಿ ಇಟ್ಟಿದ್ದಾರೆ ಈ ಥರ. ಈಗ ಕರಿ ಮಾಡೋ ವಿಧಾನ ನೋಡೋಣ. ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಅದಕ್ಕೆ ಒಂದು 10-15 ಬೆಳ್ಳುಳ್ಳಿ, 2 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ 2 ಮೀಡಿಯಂ ಸೈಜ್ ಟೊಮೊಟೊ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಟೊಮೊಟೊ ಎಲ್ಲ ಮೆತ್ತಕ್ಕಾದಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ನಾನು ತುರ್ಕೊಂಡಿರೋವಂತಹ ಕೊಬ್ಬರಿನ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಬೇಕಾದರೆ ಕೊಬ್ಬರಿ ನೀವು ಡೈರೆಕ್ಟಾಗಿ ಹಂಗೆ ಕೂಡ ಹಾಕ್ಕೋಬೋದು. ಈಗ ಇದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೋಬೇಕು. ರುಬ್ಕೊಂಡ್ರೆ ಕರಿ ಚೆನ್ನಾಗಿ ತಿಕ್ಕಾಗಿರುತ್ತೆ. ಅದು ತಣ್ಣಗಾಗಲಿ ನಾವು ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 2 ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿಯಾಗಿರುತ್ತೆ. ಆಮೇಲೆ 2 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಿಕ್ಕಾದ್ಮೇಲೆ ಈಗ ನಾವು ಕುದುನೆಕಾಯಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ನಮ್ಮ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಚಿಟಿಕೆಯಷ್ಟು ಅರಶಿನ, ಹಾಗೆ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡೆ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು, ಹಾಗೆ 2 ಸ್ಪೂನ್ ಧನಿಯಾ ಪೌಡರು. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಾಗೆ ಕೊಬ್ಬರಿ ಈ ಮಸಾಲೆ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ನೀರು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಕುದಿ ಬಂದಾದಮೇಲೆ ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಹುಣಸೆ ಹುಳಿ ಈ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹುಳಿ, ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಗಟ್ಟಿ ಬೇಕಾ ಇಲ್ಲ ಸಾರು ಥರ ತೆಳುವಾಗಿ ಬೇಕಾ ಅಂತ. ಇದು ಚಪಾತಿ, ರೋಟಿ, ಪೂರಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಯಿಲ್ ನಮಗೆ ಮೇಲೆ ಕಾಣ್ತಾ ಇರಬೇಕು, ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇವಾಗ ಫೈನಲಾಗಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕರಿ ರೆಡಿ ಆಗೋಯ್ತು. ಇದು ಈ ಗಿಡಕ್ಕೆ ತುಂಬಾ ಔಷಧಿ ಗುಣಗಳಿದೆಯಂತೆ, ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ.
ನಮ್ಮ ಮಾಸ್ಟರ್ ನೋಡಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿ ನಂಗೆ ಪಂಚೆ ಬೇಕು ಅಂತ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಏನಕ್ಕೆ ಇವಾಗ ನೀನು ಲಿಂಗಿ ಹಾಕೊಂಡಿರೋದು, ಪಂಚೆ ಹಾಕೊಂಡಿರೋದು? ಫಾರ್ ಡ್ಯಾನ್ಸಾ? ಓ ಶ್ರೀನಿವಾಸ ಗೋವಿಂದ ಅದು. ಹೇಳ ಶ್ರೀನಿವಾಸ ಗೋವಿಂದ ಹೇಳು. ಶ್ರೀನಿವಾಸ ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಗೋಕುಲ ನಂದನ ಗೋವಿಂದ ಗೋಕುಲ ನಂದನ ಗೋವಿಂದ 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 ವೆರಿ ಗುಡ್. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬರನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.